ಸಂವಿಧಾನದ 10ನೇ ಪರಿಚ್ಛೇದದಲ್ಲಿ ಬರುವ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮತ್ತಷ್ಟು ಬಲಪಡಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಹಿಡಿಯುವ ಉದ್ದೇಶದಿಂದ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಗಣ್ಯರ ಸಭೆ ಕರೆಯಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಧಾನಸಭೆಗಳ ಪೀಠಾಧಿಕಾರಿಗಳ ಹಲವು ಸಭೆಗಳಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಅದರ ಮುಂದುವರೆದ ಭಾಗವಾಗಿ ನಾಳೆ ಸಭೆ ಕರೆದಿದ್ದು ಈ ಸಭೆಯಲ್ಲಿ ವಿವಿಧ ಪಕ್ಷಗಳ ನಾಯಕರು ಪಾಲ್ಗೊಂಡು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ಹೇಳಿದರು. ಜೂನ್ 10ರೊಳಗೆ ಕಾನೂನು ತಜ್ಞರು ಸಾರ್ವಜನಿಕರು ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆ ಬಲಪಡಿಸುವ ಸಂಬಂಧ ತಮ್ಮ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸಭಾಧ್ಯಕ್ಷರ ಕಚೇರಿಗೆ ಪತ್ರ ಮುಖೇನ ಇಲ್ಲವೇ ಇಮೇಲ್ ಮೂಲಕ ತಿಳಿಸುವಂತೆ ಇದೇ ವೇಳೆ ರಾಜ್ಯದ ಜನರಲ್ಲಿ ಮನವಿ ಮಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಶಕ್ತಿ ತುಂಬುವ ಜೊತೆಗೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಇನ್ನಷ್ಟು ಬಲ ತುಂಬುವ ಉದ್ದೇಶದಿಂದ ಸಂವಿಧಾನದ 10ನೇ ಪರಿಚ್ಛೇದಕ್ಕೆ ತಿದ್ದುಪಡಿ ತರುವ ಐತಿಹಾಸಿಕ ನಿರ್ಧಾರಕ್ಕೆ ನಾಂದಿ ಹಾಡಿದ್ದು ನಾಳೆ ಹಾಗೂ ಜೂನ್ 10ರೊಳಗೆ ಸಂಗ್ರಹವಾಗುವ ಎಲ್ಲ ಅಭಿಪ್ರಾಯಗಳನ್ನು ಲೋಕಸಭಾಧ್ಯಕ್ಷರಿಗೆ ಸಲ್ಲಿಸಲಾಗುವುದು. ಆನಂತರ ಎಲ್ಲ ರಾಜ್ಯಗಳಿಂದ ಬಂದ ಸಲಹೆ ಸೂಚನೆಗಳನ್ನು ಆಧರಿಸಿ ಅಂತಿಮವಾಗಿ ಈ ಕಾಯ್ದೆಗೆ ತಿದ್ದುಪಡಿ ತರುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಲಿದೆ ಎಂದು ಹೇಳಿದರು. ಚರ್ಚೆ ಮಾಡೋದಕ್ಕೆ ನಾಳೆ ಬೆಳಗ್ಗೆ 10ವರೆಗೆ 106ದಲ್ಲಿ ವಿಧಾನಸಭೆಯ ನಮ್ಮ ಈ ಒಂದು ಸ್ಥಳದಲ್ಲಿ ಈ ಸಭೆ ನಿರ್ಧಾರ ಆಗಿದೆ ಅಂತ ಹೇಳಿದ್ವಿ. ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಗೆ ನಾವು ಶಕ್ತಿ ತುಂಬಬೇಕು, ಇದಕ್ಕಿನ್ನಷ್ಟು ಹೆಚ್ಚು ಘನತೆ ಗೌರವವನ್ನು ನೀಡಬೇಕು ಅನ್ನುವಂಥದ್ದು ಎಲ್ಲರ ಆಶಯ ಇದ್ದೇ ಇದೆ. ಈ ಆಶಯದ ಹಿನ್ನೆಲೆಯಲ್ಲಿ ಇದೊಂದು ಬಹಳ ಮಹತ್ವದ ಒಂದು ಸಂಗತಿ ಆಗುತ್ತೆ. ಸಂವಿಧಾನದ ನಾವು ಈ 10ನೇ ಅನುಚ್ಛೇದವನ್ನು ಅದರೊಳಗೆ ತಿದ್ದುಪಡಿ ತರುವಂಥದ್ದು ಒಂದು ಐತಿಹಾಸಿಕ ನಿರ್ಣಯ ಆಗತ್ತೆ. ಹಾಗಾಗಿ ಈ ನಿರ್ಣಯದಲ್ಲಿ ಎಲ್ಲರ ಒಂದು ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ, ಎಲ್ಲರ ಒಂದು ಸಲಹೆ ಸೂಚನೆಗಳನ್ನು ನಾನು ಕೇಳ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ವ್ಯವಸ್ಥೆಗೆ ಇನ್ನಷ್ಟು ಹೆಚ್ಚು ಶಕ್ತಿ